ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಮಾಡುತ್ತಿರುವಂತಹ ಚಿತ್ರ ಕೋಟಿಗೊಬ್ಬ ತ್ರೀ. ಹೌದು, ಈಗಾಗಲೇ ಈ ಒಂದು ಚಿತ್ರದ ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಹೈಲೈಟ್ ಆಗಿ ತೋರಿಸಿದ್ದಾರೆ ಪ್ರತಿಯೊಂದು ಅಂತ ಹೇಳ್ಬೋದು. ಅಂದ್ರೆ ನಾವು ಇದಕ್ಕಿಂತ ಮುಂಚೆ ಒಂದು ಮೇಕಿಂಗ್ ವಿಡಿಯೋ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ, ಬಟ್ ಸಿನಿಮಾ ಎಂಡ್ ಅಲ್ಲಿ ತೋರಿಸ್ತಾ ಇದ್ರು. ಬಟ್ ಆದ್ರೆ ಈಗ ಅಡ್ವಾನ್ಸ್ ಆಗಿ ರಿಲೀಸ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಒಂದು ರೀತಿ ಎಲ್ಲ ಫ್ಯಾನ್ಸ್ ಗಳಿಗೆ ಅದೃಷ್ಟ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿನಿಮಾದ ಮೇಕಿಂಗ್ ಹೇಗಿರುತ್ತೆ ಅನ್ನೋದು ಮುಂಚೆನೆ ನೋಡೋಕೆ ಒಂದು ಭಾಗ್ಯ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಮೇಕಿಂಗ್ ವಿಡಿಯೋ ಅಂದ ತಕ್ಷಣ ಪ್ರತಿಯೊಂದು ಮಿಕ್ಸ್ ಆಗಿ ಒಂದು ವಿಡಿಯೋ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಗಿರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರತಿಯೊಂದು ಶೂಟಿಂಗ್ ಆಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು, ಆ ಬ್ಯಾಕ್ಗ್ರೌಂಡ್ ಅಲ್ಲಿ ಸೆಟ್ಟಿಂಗ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಕಷ್ಟಕರವಾದಂತಹ ಒಂದು ಕೆಲಸ ಅಂತ ಹೇಳ್ಬೋದು. ಅಂದ್ರೆ ಅವರೆಲ್ಲ ಒಂದು ಕಷ್ಟಪಟ್ಟು ಮಾಡಿ ಜಸ್ಟ್ ಒಂದು ನಿಮಿಷದಲ್ಲಿ ಆ ಒಂದು ಮೇಕಿಂಗ್ ವಿಡಿಯೋ ತೆಗೆದಿರ್ತಾರಲ್ಲ, ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ನಿಜವಾಗ್ಲೂ ಅದು ಹೇಳೋಕೆ ಆಗೋದಿಲ್ಲ. ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ಈ ಮೇಕಿಂಗ್ ವಿಡಿಯೋ ತುಂಬಾ ಹೈಲೈಟ್ ಆಗಿ ಬಂದಿದೆ. ಅಷ್ಟೇ ಅಲ್ಲದೆ ಈ ಒಂದು ಬ್ಯಾಕ್ ಗ್ರೌಂಡ್ ಸಾಂಗ್ ಅಲ್ಲಿ ತೋರಿಸಿದ್ದಾರೆ, ಹಲೋ ಹಲೋ ಬೆಟ್ಟ ಕಿಲಾಡಿ ಅನ್ನೋ ಸಾಂಗ್ ನ ಹಾಕಿ ಈ ಒಂದು ಮೇಕಿಂಗ್ ವಿಡಿಯೋ ಮಾಡಿದ್ದಾರೆ. ಈ ಒಂದು ಸಾಂಗ್ ಅಲ್ಲಿ ಆ ಒಂದು ಬಿಟ್ಸ್ ಬರುತ್ತಲ್ಲ, ಮ್ಯೂಸಿಕ್ ತುಂಬಾ ಹೈಲೈಟ್ ಆಗಿದೆ. ಆ ಒಂದು ಸಾಂಗ್ ನ ಬಿಟ್ಸ್ ನ ಕೇಳಬೇಕು ಅಂತಂದ್ರೆ ನೀವು ಹೆಡ್ ಫೋನ್ ಹಾಕೊಂಡು ಕೇಳಿದ್ರೆ ನಿಜವಾಗ್ಲೂ ಆ ಒಂದು ಮ್ಯೂಸಿಕ್ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಹೈಲೈಟ್ ಆಗಿದೆ. ಓಕೆ ಸ್ನೇಹಿತರೆ, ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಮಾಡಿದಂತಹ ಚಿತ್ರ ಕೋಟಿಗೊಬ್ಬ ತ್ರೀ ಈ ಮೇಕಿಂಗ್ ವಿಡಿಯೋ ತುಂಬಾ ಹೈಲೈಟ್ ಆಗಿ ತೋರಿಸಿದ್ದಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯುಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.